ಹಾಯ್ ಹಲೋ ನಮಸ್ಕಾರ ಎಲ್ಲಾರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಈಸಿಯಾಗಿ ಮನೆಯಲ್ಲೇ ಬಾಳೆ ದಿಂಡನ್ನು ಉಪಯೋಗಿಸ್ಕೊಂಡು ಹೇಗೆ ಚಾರ್ಟ್ ಐಟಮ್ನ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಖಂಡಿತ ತಪ್ಪದೆ ನೋಡಿ ಹಾಗೇ ಯಾರಿಗಾರ ಉಪಯುಕ್ತ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ನೀವು ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಸ್ವಲ್ಪ ಎಣ್ಣೆ ಬೇಡ ಅನ್ನೋರು ಅವಾಯ್ಡು ಸಹ ಮಾಡ್ಬೋದು ಬಟ್ ಕೆಲವೊಂದು ಸತಿ ಎಣ್ಣೆ ಉಪಯೋಗಿಸ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ ಅಂತ ಅನಿಸುತ್ತೆ ಎಣ್ಣೆಗೆ ಮೊದಲು ಖಾರದ ಪುಡಿನ ಹಾಕ್ಕೊಳ್ಬೇಕು ಖಾರದ ಪುಡಿ ಎಣ್ಣೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಆ ಖಾರದ ಪುಡಿಯ ಕಲರ್ ಏನಿರುತ್ತಲ್ಲ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಳತ್ತೆ ಹಾಗಾಗಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಮಾತ್ರ ಯಾವಾಗಲೂ ನೋಡಿ ಕಮ್ಮಿ ಹಾಕ್ಕೊಳ್ಳಿ ಕಾರಣ ಇಷ್ಟೇ ನೀವೇನಾದ್ರು ಮಂಡಕ್ಕಿ ಎಲ್ಲ ಯೂಸ್ ಮಾಡ್ತೀನಿ ಅನ್ನೋದಾದರೆ ಅದರಲ್ಲೂ ಸಹ ಉಪ್ಪಿರುತ್ತೆ ಹಾಗಾಗಿ ಸೊ ರುಚಿಗೆ ತಕ್ಕಷ್ಟು ಉಪ್ಪಾದ ಮೇಲೆ ನಾನು ಮೆಣಸನ್ನ ಪುಡಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಅನಂತರದಲ್ಲಿ ಗರಂ ಮಸಾಲಾನ ಹಾಕೊಂಡಿದ್ದೀನಿ ಎಲ್ಲನೂ ನಾನಿಲ್ಲಿ ಅರ್ಧ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ ಮೆಣಸನ್ನ ಮಾತ್ರ ಕಾಲು ಸ್ಪೂನಷ್ಟು ಹಾಕ್ಕೊಂಡಿರೋದು ಅದಾದ ಮೇಲೆ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಇದೇ ನಿಮಗೆ ಕಲರ್ನ ಕೊಡೋವಂಥದ್ದು ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿದ ನಂತರದಲ್ಲಿ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು ಕ್ಯಾರೆಟ್ ನೀವು ಜಾಸ್ತಿ ತಿಂತೀನಿ ಇಷ್ಟ ಆಗುತ್ತೆ ಅನ್ನೋದರೆ ಖಂಡಿತ ಜಾಸ್ತಿ ಹಾಕೋಬೋದು ಇಲ್ಲ ನಮ್ಗೆ ಇಷ್ಟನೇ ಆಗೋಲ್ಲ ಅನ್ನೋರು ಅವಾಯ್ಡ್ ಮಾಡ್ಬೋದು ಬಟ್ ಇಟ್ಸ್ ಅ ಹೆಲ್ತಿ ಆಪ್ಷನ್ ಯೂಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ ಅದಾದಮೇಲೆ ಸಣ್ಣಗೆ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಬೇಕು ಸೊ ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಂಥರ ರುಚಿನೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಟೊಮ್ಯಾಟೊ ನಾನಿಲ್ಲಿ ಚರಿ ಟೊಮೆಟೊಗಳನ್ನು ಯೂಸ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಮಾಮೂಲಿ ಟೊಮೆಟೊ ಯೂಸ್ ಮಾಡ್ಕೋಬೋದು ಬಟ್ ಸೀಡ್ಲೆಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅನಂತದಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆಯೇ ಸೌತೆಕಾಯಿ ಈಗ ಮೇನ್ ಇನ್ಗ್ರೀಡಿಯೆಂಟು ಬಾಳೆದಿಂಡು ಸೊ ಇದು ನಮ್ಮ ಮನೆಯ ದಾ ಬಾಳೆ ದಿಂಡು ಅಂತ ಹೇಳೋಕ್ಕೆ ಖುಷಿಯಾಗಿ ಹೇಳ್ಕೊಬೋದು ಬಾಳೆ ದಿಂಡು ಸಾಮಾನ್ಯ ನೀವು ಹೆಚ್ಚುತ್ತಾ ಇದ್ರೆ ಅಥವಾ ಸ್ವಲ್ಪ ದಿನ ತಕ್ಷಣ ಕಪ್ಪಾಗುತ್ತೆ ಆ ಥರ ಕಪ್ಪು ಆಗಬಾರ್ದು ಅಂತ ನಿಮಗೇನಾದ್ರು ಇದ್ದರೆ ಈ ಥರ ನಿಂಬೆ ಹಣ್ಣನ್ನು ಉಪಯೋಗಿಸ್ಕೊಳ್ಳಿ ನಿಂಬೆಹಣ್ಣನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಬಾಳೆ ದಿಂಡು ಕಪ್ಪಾಗೋದಿಲ್ಲ ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪು ಅಥವಾ ಖಾರ ಇನ್ನೂ ಏನಾದ್ರು ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೋಬೇಕು ಅನ್ನೋ ಥರ ಮಾಡ್ಕೋಬೋದು ಸೊ ಯಾರಿಗಾರು ಖಾರ ಕಮ್ಮಿ ಬೇಕು ಅನ್ನೋರು ಕಮ್ಮಿ ಹಾಕ್ಕೊಳ್ಬೋದು ಅಕಸ್ಮಾತ್ ಇದ್ದು ನಿಮಗೆ ಖಾರ ಅನ್ನಿಸ್ತಾ ಇದೆ ಅನ್ನೋದಾದರೆ ನೀವು ಇದಕ್ಕೆ ಮಂಡಕ್ಕಿನ ಯೂಸ್ ಮಾಡ್ಕೋಬೋದು ಕಡಲೆಪುರಿನ ಸಹ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಹಾಗೆಯೇ ಇದರಲ್ಲಿ ನಾನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಕಾಂಗ್ರೆಸ್ ಕಡಲೆ ಬೀಜನ ನೀವು ಸ್ಟಾರ್ಟಿಂಗಲ್ಲೂ ಸಹ ಹಾಕ್ಕೊಳ್ಬೋದು ಇದಿಷ್ಟನ್ನೇ ಹಾಕ್ಕೊಂಡು ತಿಂದ್ರೂ ತುಂಬ ರುಚಿಯಾಗಿರುತ್ತೆ ಕಾಂಗ್ರೆಸ್ ಕಡಲೆ ಬೀಜ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ ಸೊ ಇದನ್ನೆಲ್ಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇದರಲ್ಲಿ ಯಾವುದು ಹೊರಗಡೆಯಿಂದ ತರಬೇಕು ಅನ್ನೋದಿರಲ್ಲ ಅಂದರೆ ಅಂಗಡಿಯಲ್ಲಿ ಮಾಡಿರೋ ತಂದು ನೀವು ತಿನ್ನಬೇಕು ಅಂತ ಏನಿಲ್ಲ ಎಲ್ಲ ಮನೆಯಲ್ಲೇ ಇರುತ್ತೆ ಕಾಂಗ್ರೆಸ್ ಕಡಲೆ ಬೀಜ ಬೇಕೇ ಬೇಕು ಅಂತಿಲ್ಲ ಇಟ್ಸ್ ಅ ಜಸ್ಟ್ ಆಪ್ಷನಲ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ